See guys, 2016 BBA management accounting ಅಲ್ಲಿ ಒಂದು marginal costing ಅಲ್ಲಿ ಒಂದು 6 marks question ಕೊಟ್ಟಿದ್ದಾರೆ ಅದನ್ನ ಟ್ರೈ ಮಾಡಿ ಹೆಂಗ್ ಮಾಡೋದು ಅಂತ The sales of a company for two different periods are 4000 units and 7000 units. The profits are 80,000 and 170,000 respectively. Assume selling price is 100 rupees per unit. Calculate PV ratio, fixed cost and break even point. ನೋಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಂ ಕಾಮ್ ಲೆವೆಲ್ ಕ್ವಶನ್ ಬಿಬಿಎ ಕೇಳಿಲ್ಲ ಬಿ ಕಾಮ್ ಕೇಳಿಲ್ಲ ಇದ್ದವರು ನಾನು ಇದೇ ಫಸ್ಟ್ ಟೈಪ್ ಇದೆ ಬಿಬಿಎಗೆ ಈ ತರದ ಕ್ವಶನ್ ಇದೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ನೋಡಿ ಟೂ ಪೀರಿಯಡ್ಸ್ ಸೇಲ್ಸ್ ಕೊಟ್ಟಿದ್ದಾನಂತೆ ಹೌದಾ ನೋಡಿ ಟೂ ಪೀರಿಯಡ್ಸ್ ಫಸ್ಟ್ ಪೀರಿಯಡ್ ಸೆಕೆಂಡ್ ಪೀರಿಯಡ್ ಸೇಲ್ಸ್ ಕೊಟ್ಟಿದ್ದಾನೆ ಎಷ್ಟೆಷ್ಟು ಕೊಟ್ಟಿದ್ದಾನೆ 4000 ಯೂನಿಟ್ಸ್ ಮತ್ತೆ 7000 ಯೂನಿಟ್ಸ್ ಒಂದೊಂದು ಯೂನಿಟ್ ಎಷ್ಟಕ್ಕೆ ಮಾರ್ತಾರಂತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅಂತೆ 100 ಅಲ್ಲಿಗೆ ಟೋಟಲ್ ಸೇಲ್ಸ್ ಎಷ್ಟಾಯ್ತು 4 lakhs ಮತ್ತೆ 7 lakhs ಆಯ್ತು ಕರೆಕ್ಟ್ ಇದರ ಡಿಫರೆನ್ಸ್ ಏನು ಡಿಫರೆನ್ಸ್ ಇನ್ ಸೇಲ್ಸ್ ಆಯ್ತು 3 lakh ರುಪೀಸ್ ಕರೆಕ್ಟ್ ಹಾಗೆ ಪ್ರಾಫಿಟ್ ಕೊಟ್ಟಿದ್ದಾನೆ ಪ್ರಾಫಿಟ್ ಎಷ್ಟೆಷ್ಟು ಕೊಟ್ಟಿದ್ದಾನೆ ಹೇಳಿ ನೋಡೋಣ ಪ್ರಾಫಿಟ್ 80,000 ಕೊಟ್ಟಿದ್ದಾನೆ ಹಾಗೆ 1,70,000 ಕೊಟ್ಟಿದ್ದಾನೆ ಹಾಗಾದ್ರೆ ಇದೆಷ್ಟಾಯ್ತು ಡಿಫರೆನ್ಸ್ 90,000 ನೋಡಿ ನಮಗೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕರೆಕ್ಟ್ ಎರಡು ವರ್ಷದ ಸೇಲ್ಸ್ ಎರಡು ವರ್ಷದ ಪ್ರಾಫಿಟ್ ಅಷ್ಟೇ ಎಲ್ಲ ಕೊಟ್ಟಿರೋದು ಅಷ್ಟೇ ಕೊಟ್ಟಾಗ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ ಪಿವಿ ರೇಷಿಯೋಗೆ ಫಾರ್ಮುಲಾ ಏನು ಚೇಂಜ್ ಇನ್ ಪ್ರಾಫಿಟ್ ಕರೆಕ್ಟಾ ಕರೆಕ್ಟ್ ಏನ್ರಿ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100 ಕರೆಕ್ಟಾ ಈ ಚೇಂಜ್ ಇನ್ ಪ್ರಾಫಿಟ್ ಎಷ್ಟಿದೆ 90,000 ಚೇಂಜ್ ಇನ್ ಸೇಲ್ಸ್ ಎಷ್ಟಿದೆ 3 lakhs ಇಂಟು 100 ಮಾಡಿದ್ರೆ 30% ಬರ್ತಾ ಇದೆ ಇದನ್ನ ಇನ್ನೂ ಒಂಥರ ಇಡ್ಬಹುದು ಏನದು 0.30 ತರ ಇಡ್ಬಹುದು ಕರೆಕ್ಟಾ ಈಗ ಎರಡನೇ ಪಾಯಿಂಟ್ ಬರೋಣ ಬ್ರೇಕ್ ಈವನ್ ಪಾಯಿಂಟ್ ಮಾಡಬೇಕು ಆದ್ರೆ ಬ್ರೇಕ್ ಈವನ್ ಪಾಯಿಂಟ್ ಮಾಡಬೇಕು ಅಂದ್ರೆ ಏನ್ ಬೇಕು ನಮಗೆ ಫಿಕ್ಸ್ ಕಾಸ್ಟ್ ಬೇಕು ಫಿಕ್ಸ್ ಕಾಸ್ಟ್ ಗೊತ್ತಿದ್ಯಾ ಗೊತ್ತಿಲ್ಲ ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಕಂಡುಹಿಡಿಬೇಕು ಅಂದ್ರೆ ಫಾರ್ಮುಲಾ ಏನಮ್ಮ ಪ್ರಿಯಾಂಕಾ ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್ ಕರೆಕ್ಟಾ ಸೇಲ್ಸ್ ಯಾವ ವರ್ಷ ತಗೋತೀರಾ ಫಸ್ಟ್ ಇಯರ್ ತಗೋತೀರಾ ಸೆಕೆಂಡ್ ಇಯರ್ ತಗೋತೀರಾ ಯಾವ್ ಬೇಕೋ ಹೇಳಿ ಯಾವ್ದಾದ್ರು ಒಂದ್ ತಗೊಳ್ಳಿ ಸರ್ ನಿಮ್ ಇಷ್ಟ ಹಾಳಾಗಿ ಹೋಗಿ ಅಂತ ಹೇಳ್ತೀರಾ 4 lakhs ತಗೊಳ್ತೀನಿ ಫಸ್ಟ್ ಇಯರ್ 30% ಏನಿದೆ ಪಿವಿ ರೇಷಿಯೋ ಇದೆ ಪ್ರಾಫಿಟ್ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಬಂದಿದೆ 80,000 ಬಂದಿದೆ ಹಾಗಾದ್ರೆ 4 × 3 = 12 1,20,000 ಮೈನಸ್ 80,000 ಪ್ರಾಫಿಟ್ ಅಂಡ್ 40,000 ಈಸ್ ದ ಏನ್ ಬಂತು ಫಿಕ್ಸ್ ಕಾಸ್ಟ್ ಬಂತು ಕರೆಕ್ಟ್ ಈಗ ಕೇಳಿರೋ ಕ್ವಶನ್ ಗೆ ಆನ್ಸರ್ ಮಾಡಬಹುದು ಏನದು ಬ್ರೇಕ್ ಈವನ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಮಾಡಬಹುದು ಕರೆಕ್ಟ್ ಫಿಕ್ಸ್ ಕಾಸ್ಟ್ ಎಷ್ಟಿದೆ 40,000 ಇದೆ ಪಿವಿ ರೇಷಿಯೋ ಎಷ್ಟಿದೆ 0.30 ಇದೆ ಎಷ್ಟು ಬರುತ್ತೆ 1,33,333 ರುಪೀಸ್ ಬರುತ್ತೆ ಅಲ್ಲಿಗೆ ನಮ್ಗೆ ಇಷ್ಟು ಮಾರಿದ್ರೆ 1,33,333 ರುಪೀಸ್ ಮಾರಿದ್ರೆ 1 rupee ಪ್ರಾಫಿಟ್ ಬರಲ್ಲ 1 rupee ಲಾಸ್ ಆಗುವುದಿಲ್ಲ ಇದು 6 marks ಕ್ವಶನ್ ಅಪ್ಪ ಈಸಿ